ತುಳಸಿ ವಿವಾಹದ ಸಂದರ್ಭದಲ್ಲಿ ಈ ನಾಲ್ಕು ಉಪಾಯಗಳನ್ನು ತಪ್ಪದೇ ಅನುಸರಿಸಿ. ಹಿಂದೂ ಧರ್ಮಶಾಸ್ತ್ರದಲ್ಲಿ ತುಳಸಿ ವಿವಾಹದ ಪಾವನ ಪರ್ವಕ್ಕಾಗಿ ಕೆಲವು ಉಪಾಯಗಳನ್ನು ಸೂಚಿಸಲಾಗಿದೆ. ಈ ಉಪಾಯಗಳನ್ನು ಅನುಸರಿಸಿದರೆ ವಿವಾಹಕ್ಕೆ ಯೋಗ್ಯ ಕನ್ಯೆಗೆ ಉತ್ತಮ ವರ ಸಿಗುತ್ತಾನೆ. ಒಂದು ವೇಳೆ ಯಾರೊಬ್ಬರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಅವುಗಳಿಂದ ಮುಕ್ತಿ ಸಿಗಲಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ತುಳಸಿ ವಿವಾಹ ನೆರವೇರಿಸಲಾಗುತ್ತದೆ. ಹಿಂದೂ ಧರ್ಮಶಾಸ್ತ್ರದಲ್ಲಿ ತುಳಸಿ ವಿವಾಹಕ್ಕೆ ತುಂಬ ಮಹತ್ವ ನೀಡಲಾಗಿದೆ. ಈ ವರ್ಷ ನವೆಂಬರ್ 13ರಂದು ಅಂದರೆ ಬುಧವಾರ ಈ ಪರ್ವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ದಿನ ಶಾಲಿಗ್ರಾಮ್ ವಿವಾಹವನ್ನು ದೇವಿ ತುಳಸಿಯ ಜೊತೆಗೆ ನೆರವೇರಿಸಲಾಗುತ್ತದೆ. ಯಾವ ವ್ಯಕ್ತಿ ಸಂಪೂರ್ಣ ವಿಧಿವಿಧಾನಗಳಿಂದ ಪೂಜಿಸಿ ತುಳಸಿ ಪೂಜೆ ನೆರವೇರಿಸುತ್ತಾರೆಯೋ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಹಿಂದೂ ಧರ್ಮಶಾಸ್ತ್ರದಲ್ಲಿ ತುಳಸಿ ವಿವಾಹದ ಪಾವನ ಪರ್ವಕಾಲಕ್ಕಾಗಿ ಕೆಲ ಉಪಾಯಗಳನ್ನು ಸೂಚಿಸಲಾಗಿದೆ. ಈ ಉಪಾಯಗಳನ್ನು ಅನುಸರಿಸಿದರೆ ವಿವಾಹಕ್ಕೆ ಯೋಗ್ಯ ಕನ್ಯೆಗೆ ಉತ್ತಮ ವರ ಸಿಗುತ್ತಾನೆ. ಒಂದು ವೇಳೆ ಯಾರೊಬ್ಬರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಅವುಗಳಿಂದ ಮುಕ್ತಿ ಸಿಗಲಿದೆ. ಇದಲ್ಲದೆ ಜೀವನದಲ್ಲಿ ಬರುವ ತೊಂದರೆಗಳನ್ನು ಸಹ ನಾವು ತೊಡೆದು ಹಾಕುತ್ತೇವೆ. ತುಳಸಿ ವಿವಾಹದ ಪವಿತ್ರ ಹಬ್ಬದಂದು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಲು ನೀವು ಬಯಸಿದರೆ ಖಂಡಿತವಾಗಿಯೂ ಈ ಪರಿಹಾರಗಳನ್ನು ಒಮ್ಮೆ ಪ್ರಯತ್ನಿಸಿ. ವೈವಾಹಿಕ ಜೀವನದಲ್ಲಿ ಕಲಹ ದೂರವಾಗುತ್ತದೆ. ಯಾರೊಬ್ಬರ ವೈವಾಹಿಕ ಜೀವನದಲ್ಲಿ ನಿರಂತರ ಹೋರಾಟ ನಡೆಯುತ್ತಿದ್ದರೆ ತುಳಸಿ ಮದುವೆಗೆ ಒಂದು ದಿನ ಮೊದಲು ಕೆಲವು ತುಳಸಿ ಎಲೆಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕಿ, ನಂತರ ತುಳಸಿ ಮದುವೆಯ ದಿನದಂದು ಆ ನೀರನ್ನು ಮನೆಯ ಬುಕ್ಕೆ ಬಾಗಿಲಲ್ಲಿ ಸುರಿಯಿರಿ. ಈ ಪರಿಹಾರವನ್ನು ಮಾಡುವುದರಿಂದ ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಸಂತೋಷ ಮತ್ತು ಶಾಂತಿ ಮನೆಯಲ್ಲಿ ನೆಲೆಸುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಯಾರೊಬ್ಬರ ವೈವಾಹಿಕ ಜೀವನದಲ್ಲಿ ಒಂದು ವೇಳೆ ವಾದ್ಯಗಳಿದ್ದರೆ ಅಂಥವರು ತುಳಸಿ ವಿವಾಹದ ದಿನ ದೇವಿ ತುಳಸಿಗೆ ಅರ್ಪಿಸಿದಂಥ ಶೃಂಗಾರದ ವಸ್ತುಗಳನ್ನು ಸುಮಂಗಲಿಯರಿಗೆ ದಾನ ಮಾಡಬೇಕು. ಇದು ಸಾಧ್ಯವಾಗದೆ ಹೋದಲ್ಲಿ ದೇವಿ ಲಕ್ಷ್ಮಿಯ ದೇವಸ್ಥಾನದಲ್ಲಿ ಅರ್ಪಿಸಿ. ಈ ರೀತಿ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ವಿರಸ ಕಡಿಮೆಯಾಗಿ ಪತಿ ಪತ್ನಿಯರಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಇಷ್ಟದವರ ಮನೋಕಾಮನೆಗೆ ಪೂರ್ತಿಯಾಗುತ್ತದೆ. ಒಂದು ವೇಳೆ ಮಗಳ ಮದುವೆಯಲ್ಲಿ ಅಡಚಣೆಗಳು ಎದುರಾಗುತ್ತಿದ್ದರೆ ತುಳಸಿ ಪೂಜೆಯ ವೇಳೆ ಉಪಾಯವನ್ನು ಮಾಡುವುದು ಅವಶ್ಯಕವಾಗಿದೆ. ತುಳಸಿ ವಿವಾಹದ ವೇಳೆ ದೇವಿ ತುಳಸಿಗೆ ಕೆಂಪು ಬಣ್ಣದ ಚುನರಿ ಅರ್ಪಿಸಿ. ಮಾರನೆಯ ದಿನ ಆ ಚುನರಿಯನ್ನು ನಿಮ್ಮ ಬಳಿ ಜೋಪಾನವಾಗಿ ಇಟ್ಟುಕೊಳ್ಳಿ. ಈ ರೀತಿಯಿಂದ ಮಾಡುವುದರಿಂದ ದೇವಿ ತುಳಸಿ ಪ್ರಸನ್ನಳಾಗುತ್ತಾಳೆ. ಇದರಿಂದ ನಿಮಗೆ ನಿಮ್ಮ ಇಷ್ಟದವರ ಸಿಗುತ್ತಾನೆ. ಇದಲ್ಲದೆ ವಿವಾಹದಲ್ಲಿ ವಿಳಂಬವಾಗುತ್ತಿದ್ದರೆ 7 ಗಂಟಿ ಅರಿಶಿನ, ಬೇರು, ಕೇಸರಿ, ಬೆಲ್ಲ ಹಾಗೂ ಸ್ವಲ್ಪ ಕಡಲೆ ಬೇಳೆಯನ್ನು ಹಳದಿ ವಸ್ತ್ರದಲ್ಲಿ ಕಟ್ಟಿಕೊಳ್ಳಿ. ಬಳಿಕ ಈ ವಸ್ತುಗಳನ್ನು ವಿಷ್ಣು ದೇವಸ್ಥಾನದಲ್ಲಿ ಅರ್ಪಿಸಿ. ವಿಷ್ಣುವಿನ ಆಶೀರ್ವಾದದಿಂದ ಶೀಘ್ರವೇ ವಿವಾಹ ನೆರವೇರಲಿದೆ. ತುಳಸಿ ಗಿಡದ ಬಳಿ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಇಡಬೇಡಿ. ದಾರಿದ್ರ್ಯ ವಕ್ಕರಿಸಿದ ಶ್ರೀಮಂತನು ಕೂಡ ಕಡಬಡವನಾಗುವನು. ತುಳಸಿ ವಿಷ್ಣುವಿಗೆ ಇಷ್ಟವಾಗುತ್ತದೆ. ಈ ಪವಿತ್ರ ಸಸ್ಯದಲ್ಲಿ ಲಕ್ಷ್ಮೀದೇವಿ ಸ್ಥಾನ ನೆಲೆಸಿದ್ದಾಳೆ ಎಂಬ ನಂಬಿಕೆಯೂ ಇದೆ. ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪೂಜೆ ಮಾಡಲಾಗುತ್ತದೆ. ಪೊರಕೆ ಮತ್ತು ಕಸದ ಬುಟ್ಟಿ. ತುಳಸಿ ಗಿಡದ ಬಳಿ ಯಾವತ್ತೂ ಕಸದ ಬುಟ್ಟಿ ಅಥವಾ ಪೊರಕೆ ಇತ್ಯಾದಿಗಳನ್ನು ಇಡಬೇಡಿ. ತುಳಸಿ ಗಿಡವನ್ನು ಇಡುವ ಸ್ಥಳದಲ್ಲಿ ಯಾವುದೇ ರೀತಿಯ ಕೊಳಕು ಇರಬಾರದು ಎಂಬುದು ನೆನಪಿನಲ್ಲಿಡಿ. ತುಳಸಿ ಗಿಡದ ಬಳಿ ಕಸದ ಬುಟ್ಟಿ ಅಥವಾ ಪೊರಕೆ ಇಡಬೇಡಿ. ತುಳಸಿ ಗಿಡವನ್ನು ಇಡುವ ಸ್ಥಳದಲ್ಲಿ ಯಾವುದೇ ರೀತಿಯ ಕೊಳಕು ಇರಬಾರದು. ತುಳಸಿಯು ತನ್ನ ಹಿಂದಿನ ಜನ್ಮದಲ್ಲಿ ಜಲಂಧರನ ಹೆಂಡತಿಯಾಗಿದ್ದಳು ಎಂದು ನಂಬಲಾಗಿದೆ. ಶಿವನು ಜಲಂಧರನ ಹೆಂಡತಿಯನ್ನು ಕೊಲ್ಲುತ್ತಾನೆ. ಹಾಗಾಗಿ ತುಳಸಿ ಬಳಿ ಶಿವಲಿಂಗವನ್ನು ಇಡಬಾರದು. ತುಳಸಿ ಗಿಡದ ಬಳಿ ಚಪ್ಪಲಿ ಬಿಡಬೇಡಿ. ಇದು ಸಂಪತ್ತಿನ ದೇವತೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಬಡತನಕ್ಕೆ ಗುರಿಯಾಗುವಿರಿ. ತುಳಸಿಯನ್ನು ಸರಿಯಾದ ದಿಕ್ಕಿನಲ್ಲಿ ನೆಡಬೇಕು. ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ನೆಡಲು ಈಶಾನ್ಯ ದಿಕ್ಕನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.